ರಾಮ ಮಂದಿರ ಉದ್ಘಾಟನೆಯಾಗಿ ದೇಶವಿಡೀ ರಾಮಮಯವಾಗಿದೆ. ರಾಮ ನಿಜಕ್ಕೂ ಒಬ್ಬ ಆದರ್ಶ ಪುರುಷ. ಮಕ್ಕಳಿಗೆ ಇಂಥವರಂತೆ ನೀನು ಬಾಳಿ ಬದುಕಬೇಕು ಅಂತ ಪಾಠ ಹೇಳಲು ರಾಮನಂತಹ ವ್ಯಕ್ತಿತ್ವಕ್ಕಿಂತ ಉತ್ತಮ ವ್ಯಕ್ತಿತ್ವ ಬೇರೆ ಇರಲಿಕ್ಕಿಲ್ಲ. ಇದೀಗ ಉತ್ತರಾಖಂಡದ ವಕ್ಫ್ ಬೋರ್ಡ್ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ. ಅದುವೇ ಮದರಸಾಗಳಲ್ಲಿ ರಾಮನ ಕುರಿತಾದ ಪಠ್ಯದ ಅಳವಡಿಕೆ. ಆ ಮೂಲಕ ಇನ್ನು ಮುಸ್ಲಿಂ ವಿದ್ಯಾರ್ಥಿಗಳು ಕೂಡ ರಾಮನ ಕುರಿತು ಅಧ್ಯಯನ ಮಾಡಲು ಅವಕಾಶ ಕಲ್ಪಿಸಲಾಗುತ್ತಿದೆ. ಈ ಕುರಿತು ಉತ್ತರಾಖಂಡದ ವಕ್ಫ್ ಬೋರ್ಡ್ ಚೇರ್ಮನ್ ಆಗಿರುವ ಶಾದಾಬ್ ಶಾಮ್ಸ್ ಅವರೇ ಮಾಹಿತಿ ನೀಡಿದ್ದು, ಮದ್ರಸಾ ಆಧುನೀಕರಣ ಯೋಜನೆಯ ಭಾಗವಾಗಿ ಇನ್ನು ಮುಂದೆ ಉತ್ತರಾಖಂಡದ ಮದ್ರಸಾಗಳಲ್ಲೂ ಶ್ರೀರಾಮನ ಕುರಿತ ಪಠ್ಯಗಳನ್ನು ಅಳವಡಿಸಿಕೊಳ್ಳಲಾಗುತ್ತದೆ. ಮಾರ್ಚ್ನಿಂದ ಮುಸ್ಲಿಂ ವಿದ್ಯಾರ್ಥಿಗಳು ಪ್ರವಾದಿ ಮೊಹಮ್ಮದ್ರ ಜೊತೆಗೆ ಶ್ರೀರಾಮನ ಕುರಿತು ಕೂಡ ಅಧ್ಯಯನ ಮಾಡಲಿದ್ದಾರೆ. ಔರಂಗಜೇಬ ಬಗ್ಗೆ ಕಲಿಸುವ ಬದಲು ನಾವು ಭಗವಾನ್ ರಾಮನ ಬಗ್ಗೆ ಕಲಿಸುತ್ತೇವೆ ಎಂದು ತಿಳಿಸಿದ್ದಾರೆ. कि मेरे भाई सब कुछ छोड़ के जा रहे हैं तो मैं भी सब त्याग दूं, मैं भी चलूंगा. तो मैं ही कह रहा हूं, क्या ऐसा भाई चाहिए किसी को, औरंगजेब जैसा भाई जो गर्दन काट दे भाई की, कि इसकी गर्दन नहीं तो ये बादशाह बन जाएगा तो मैं इसकी गर्दन उड़ा दूं. या ऐसा बेटा कौन पसंद करेगा जो अपने बाप को राजपाट के लिए सलाखों के पीछे डाल दे. तो मैं ही कह रहा हूं, हम औरंगजेब नहीं पढ़ाएंगे, हम श्री राम पढ़ाएंगे. ಧರ್ಮ ಜಾತಿಯ ಸಂಕೋಲೆಗಳು ಇಲ್ಲದೆಯೇ ರಾಮನನ್ನು ಆರಾಧಿಸಬಹುದು, ಆತನ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು ಎಂಬ ಮನೋಭಾವದಿಂದ ಶಾದಾಬ್ ಶಾಮ್ಸ್ ಅವರು ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಅವರ ಈ ನಿರ್ಧಾರ ಧಾರ್ಮಿಕ ಸೌಹಾರ್ದತೆಯ ಸಂಕೇತವೂ ಆಗಿದೆ ಎನ್ನಲಾಗುತ್ತಿದೆ. Yeah.